ಅದು ನದಿನೇ ಆಗ್ಲಿ ಅಥವಾ ಸಾಗರನೇ ಆಗ್ಲಿ ಈ ದೋಣಿ ನಮ್ಮನ್ನ ದಾಟಿಸ್ಬಿಡುತ್ತೆ. ಈ ದೋಣಿನೂ ಯಾವಾಗ್ಲಾದ್ರೂ ಮುಳುಗೋಗ್ಬಿಡತ್ತೆ. ಈಗಿಲ್ಲೇ ಅಡಗಿದೆ ಒಂದು ಪಾಠ. ಯಾವಾಗ್ಲೂ ನೀರಿನ ಮಧ್ಯದಲ್ಲೇ ದೋಣಿ ಇರುತ್ತೆ, ಆದ್ರೂ ಮುಳುಗೋದಿಲ್ಲ. ಇದು ಯಾವಾಗ ಮುಳುಗುತ್ತೆ ಅಂದ್ರೆ, ಯಾವಾಗ ಅದರಲ್ಲಿ ನೀರು ತುಂಬುತ್ತೋ ಆಗ. ನಿಧಾನವಾಗಿ ದೋಣಿಲಿ ನೀರು ತುಂಬಿದ ಹಾಗೆ ದೋಣಿ ಮುಳುಗೋಗತ್ತೆ. ಇದೇ ರೀತಿ ನಮ್ಮ ಜೀವನದಲ್ಲೂ ಆಗತ್ತೆ. ಹೊರಗಿನ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ಸಂಕಟಗಳು, ದುಃಖಗಳು, ಯಾವುದು ನಮ್ಮನ್ನ ಬೀಳಿಸೋದಕ್ಕಾಗಲ್ಲ ಎಲ್ಲಿವರೆಗೂ ಅಂದ್ರೆ, ನಾವು ಇದನ್ನ ನಮ್ಮೊಳಗೆ ಬರೋದಕ್ಕೆ ಬಿಡದೆ ಇರೋವರೆಗೂ. ಒಂದು ಸಲ ಇವೆಲ್ಲ ಬಂದ್ಬಿಡ್ತು ಅಂದ್ರೆ ನಾವು ಒಡೆದೋಗ್ತೀವಿ, ನಾವು ಮುಳುಗೋಗ್ತೀವಿ. ಈ ಮನಸ್ಸಲ್ಲಿ ಮೊದಲೇ ಪ್ರೀತಿ ಮತ್ತೆ ವಿಶ್ವಾಸನ ತುಂಬಿಡಿ. ಜೀವನದಲ್ಲಿ ಎಂಥ ಸಂಕಷ್ಟನೇ ಬರಲಿ, ಅದು ನಿಮ್ಮನ್ನ ಯಾವತ್ತಿಗೂ ಕುಗ್ಗೋದಕ್ಕೆ ಬಿಡೋದಿಲ್ಲ. ರಾಧೇ ರಾಧೇ.